Assalamu alaikum all. I'm here Asma Sharif. ನನ್ನ ಸಹೋದರ ಸಹೋದರಿಯರೇ, ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ವಿಶಿಷ್ಟವಾದ ತಿಂಗಳು ಅಂದರೆ ರಂಜಾನ್ ತಿಂಗಳು ಆಗಮಿಸ್ತಾ ಇದೆ. ಈ ತಿಂಗಳಲ್ಲಿ ಉಪವಾಸ ಮಾಡೋದು ಎಲ್ಲ ಮುಸ್ಲಿಮರಿಗೆ ಕಡ್ಡಾಯ ಆಗಿರುತ್ತೆ. ಉಪವಾಸ ಮಾಡೋದು ಮಾತ್ರ ಅಲ್ಲ, ಬಹಳಷ್ಟು ಇಬಾದತ್ಗಳನ್ನು ಆ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಆ ತಿಂಗಳು ನಮಗೆ ಒಂದು ವಿಶಿಷ್ಟವಾದ ತಿಂಗಳಾಗಿದೆ. ನಮ್ಮ ಇಬಾದತ್, ನಾವು ಮಾಡುವಂಥ ಎಲ್ಲ ಸತ್ಕರ್ಮಗಳನ್ನು ಅಲ್ಲಾಹು ಸ್ವೀಕರಿಸಲ್ಪಡುವಂತಹ ತಿಂಗಳಾಗಿದೆ ಅದು. ಆ ತಿಂಗಳಲ್ಲಿ ಉಪವಾಸ ಮಾಡಬೇಕಂದ್ರೆ ಆ ಉಪವಾಸದ ರಹಸ್ಯಗಳು ಅಂದರೆ ಉಪವಾಸದ ಬಗ್ಗೆ ನಮಗೆ ಹೆಚ್ಚಾಗಿ ಗೊತ್ತಿರಬೇಕಾಗುತ್ತದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಫುಲ್ ಆಗಿ ನೋಡಬೇಕಾಗುತ್ತೆ ನೀವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಪವಾಸಕ್ಕೆ ಕೆಲವು ವಿಶೇಷತೆಗಳಿವೆ, ಇದು ಬೇರೆ ಯಾವುದರಲ್ಲೂ ಇಲ್ಲ. ಕಾರಣ ಅಲ್ಲಾಹು ಉಪವಾಸವನ್ನು ಅವನಿಗೆ ಸೇರಿಸಿ ಹೇಳಿದ್ದಾನೆ. ಅಲ್ಲಾಹು ಹೇಳುವುದನ್ನು ನೋಡಿ, ಉಪವಾಸ ನನಗಿರುವಂತಹದ್ದು, ನಾನೇ ಅದಕ್ಕೆ ಪ್ರತಿಫಲ ನೀಡುತ್ತೇನೆ. ಅಲ್ಲಾಹು ಈ ರೀತಿ ಉಪವಾಸವನ್ನು ಅವನಿಗೆ ಸೇರಿಸಿ ಹೇಳಿದ್ದು ಉಪವಾಸಕ್ಕೆ ಬಹಳ ಶ್ರೇಷ್ಠತೆ ಇದೆ ಎನ್ನುವುದಕ್ಕೆ ಮಹತ್ವದ ಪುರಾವೆಯಾಗಿದೆ. ಅಲ್ಲಾಹು ಕಬಾಲಯವನ್ನು ಕೂಡ ಅವನಿಗೆ ಸೇರಿಸಿ ಹೇಳಿದ್ದಾನೆ. ಅವನು ಹೇಳುತ್ತಾನೆ, ನನ್ನ ಮನೆಯನ್ನು ಸ್ವಚ್ಛ ಮಾಡಿರಿ. ಎರಡು ಅರ್ಥಗಳಿಂದ ನೋಡುವಾಗ ಉಪವಾಸಕ್ಕೆ ಶ್ರೇಷ್ಠತೆ ಇದೆ ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳಬಹುದು. ಒಂದನೆಯದ್ದು, ಅದೊಂದು ರಹಸ್ಯ ಮತ್ತು ಗೌಪ್ಯ ಕರ್ಮ, ಅದು ಯಾರಿಗೂ ಕಾಣುವುದಿಲ್ಲ, ಅದರಲ್ಲಿ ಯಾವುದೇ ತೋರಿಕೆ ಇಲ್ಲ. ಎರಡನೆಯದ್ದು, ಅದು ಅಲ್ಲಾಹನ ಶತ್ರುವನ್ನು ಅಂದರೆ ಶೈತಾನನನ್ನು ನಿಗ್ರಹಿಸುತ್ತದೆ. ಕಾರಣ ಶತ್ರುವಿನ ಮಾಧ್ಯಮ ಚಪಲಗಳಾಗಿವೆ. ತಿನ್ನಲು ಕುಡಿಯಲು ಸಿಕ್ಕಿದರೆ ಚಪಲ ಹೆಚ್ಚಾಗುತ್ತದೆ, ಚಪಲದ ಭೂಮಿ ಹಸಿರಾಗುತ್ತದೆ. ಶೈತಾನನು ಆ ಭೂಮಿಗೆ ಪದೇ ಪದೇ ಪ್ರವೇಶ ಮಾಡುತ್ತಾನೆ, ಆದರೆ ಚಪಲವನ್ನು ತ್ಯಜಿಸುವಾಗ ಶೈತಾನರು ಬರುವ ರಸ್ತೆ ಇಕ್ಕಟ್ಟಾಗುತ್ತದೆ. ಇದಲ್ಲದೆ ಉಪವಾಸದ ಶ್ರೇಷ್ಠತೆಗಳನ್ನು ವಿವರಿಸುವ ಇನ್ನೂ ಅನೇಕ ಪ್ರಸಿದ್ಧ ಹದೀಸ್ಗಳು ವರದಿಯಾಗಿದೆ. ಸಹರಿ ಉಣ್ಣುವುದು ಮತ್ತು ಸಹರಿಯನ್ನು ತಡ ಮಾಡುವುದು ಸುನ್ನತ್ತಾಗಿದೆ. ಅದೇ ರೀತಿ ಉಪವಾಸ ತೊರೆಯಲು ಆತುರ ಪಡುವುದು ಮತ್ತು ಖರ್ಜೂರ ಸೇವಿಸಿ ಉಪವಾಸ ತೊರೆಯುವುದು ಕೂಡ ಸುನ್ನತ್ತಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಅನುಸರಿಸುತ್ತಾ ರಂಜಾನ್ ತಿಂಗಳಲ್ಲಿ ಉದಾರತನ ತೋರುವುದು, ಸದಾಚಾರಗಳನ್ನು ನಿರ್ವಹಿಸುವುದು ಮತ್ತು ಅತಿಯಾದ ದಾನ ಧರ್ಮ ಮಾಡುವುದು ಸುನ್ನತ್ತಾಗಿದೆ. ರಂಜಾನ್ ತಿಂಗಳಲ್ಲಿ ಕುರ್ಆನ್ ಕಲಿಯುವುದು, ಕೊನೆಯ 10 ದಿನಗಳಲ್ಲಿ ಇತಿಕಾಫ್ ನಿರ್ವಹಿಸುವುದು ಮತ್ತು ಹೆಚ್ಚು ಹೆಚ್ಚು ಸತ್ಕರ್ಮಗಳನ್ನು ಮಾಡಲು ಪರಿಶ್ರಮಿಸುವುದು ಸುನ್ನತ್ತಾಗಿದೆ. ಅಲ್ ಬುಖಾರಿ ಮತ್ತು ಮುಸ್ಲಿಂನಲ್ಲಿರುವ ಹದೀಸೊಂದರಲ್ಲಿ ಆಯಿಷಾ ರಳಿಯಲ್ಲಾ ಅನ್ನು ಹೇಳ್ತಾರೆ, ರಂಜಾನ್ ತಿಂಗಳ ಕೊನೆಯ 10 ಬಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಲುಂಗಿಯನ್ನು ಬಿಗಿಯಾಗಿ ಕಟ್ಟುತ್ತಿದ್ದರು, ರಾತ್ರಿಯನ್ನು ಜೀವಂತಗೊಳಿಸುತ್ತಿದ್ದರು ಮತ್ತು ತಮ್ಮ ಮಡದಿಯರನ್ನು ಎಬ್ಬಿಸುತ್ತಿದ್ದರು. ಲುಂಗಿಯನ್ನು ಬಿಗಿಯಾಗಿ ಕಟ್ಟುವುದಕ್ಕೆ ವಿದ್ವಾಂಸರು ಎರಡು ಅರ್ಥಗಳನ್ನು ನೀಡಿದ್ದಾರೆ. ಒಂದು, ಮಡದಿಯರಿಂದ ದೂರವಾಗುವುದು ಮತ್ತು ಎರಡನೆಯದ್ದು, ಪರಿಶ್ರಮ ಮತ್ತು ಸತ್ಕರ್ಮಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವುದು. ವಿದ್ವಾಂಸರು ಹೇಳುತ್ತಾರೆ, ಕೊನೆಯ 10 ಪರಿಶ್ರಮ ಪಡಲು ಕಾರಣ ಆ 10 ರಾತ್ರಿಗಳಲ್ಲಿ ಲೈಲತುಲ್ ಖದ್ರ್ ರಾತ್ರಿ ಬರುತ್ತದೆ. ಉಪವಾಸ 3 ಹಂತಗಳಲ್ಲಿದೆ, ಸಾಮಾನ್ಯ ಉಪವಾಸ, ವಿಶೇಷ ಉಪವಾಸ ಮತ್ತು ಅತಿ ಶ್ರೇಷ್ಠ ಉಪವಾಸ. ಸಾಮಾನ್ಯ ಉಪವಾಸ ಎಂದರೆ ಹೊಟ್ಟೆ ಮತ್ತು ಗುಪ್ತಾಂಗವನ್ನು ಸ್ವೇಚ್ಛೆ ಮತ್ತು ಬಯಕೆಗಳಿಂದ ರಕ್ಷಿಸುವುದು. ವಿಶೇಷ ಉಪವಾಸ ಎಂದರೆ ಕಣ್ಣು, ನಾಲಿಗೆ, ಕೈ, ಕಾಲು, ಕಿವಿ ಮುಂತಾದ ಎಲ್ಲ ಅಂಗಗಳನ್ನು ಪಾಪಗಳಿಂದ ರಕ್ಷಿಸುವುದು. ಅತಿ ಶ್ರೇಷ್ಠ ಉಪವಾಸ ಎಂದರೆ ಮನುಷ್ಯನನ್ನು ಅಲ್ಲಾಹನಿಂದ ದೂರಗೊಳಿಸುವ ಕೆಟ್ಟ ಆಲೋಚನೆ ಮತ್ತು ಕೆಟ್ಟ ವಿಚಾರಗಳಿಂದ ದೂರವಾಗುವುದು ಮತ್ತು ಅಲ್ಲಾಹನೊಂದಿಗೆ ಸಂಬಂಧವಿಲ್ಲದ ಯಾವುದೇ ವಿಚಾರ ಹೃದಯದೊಳಗೆ ತೋರದಂತೆ ಎಚ್ಚರವಹಿಸುವುದು. ನಿಷಿದ್ಧವಾದ, ಕರಾತಾದ ಅಥವಾ ನಿಷ್ಪ್ರಯೋಜಕವಾದ ಮಾತುಗಳು ಹೊರಹೊಮ್ಮದಂತೆ ಕಣ್ಣು ಮತ್ತು ನಾಲಿಗೆಯನ್ನು ಹಾಗೂ ದೇಹದ ಇತರ ಅಂಗಗಳನ್ನು ನಿಯಂತ್ರಿಸುವುದು. ಅಲ್ ಬುಖಾರಿ ವರದಿ ಮಾಡಿದ ಹದೀಸಿನಲ್ಲಿ ಹೀಗಿದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಸುಳ್ಳು ಹೇಳುವುದನ್ನು ಮತ್ತು ಅದರ ಆಧಾರದಲ್ಲಿರುವ ಕರ್ಮಗಳನ್ನು ಯಾರು ತ್ಯಜಿಸುವುದಿಲ್ಲವೋ ಅವರು ಆಹಾರ ಪಾನೀಯಗಳನ್ನು ತ್ಯಜಿಸಬೇಕೆಂಬ ಯಾವ ಬಯಕೆಯೂ ಅಲ್ಲಾಹನಿಗಿಲ್ಲ. ರಾತ್ರಿ ಹೊಟ್ಟೆ ತುಂಬ ತಿನ್ನಬಾರದು, ಅಗತ್ಯವಿರುವಷ್ಟು ಮಾತ್ರ ತಿನ್ನಬೇಕು. ಕಾರಣ ಮನುಷ್ಯನ ಹೊಟ್ಟೆಯಂತೆ ಇನ್ನಾವ ಚೀಲವನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ತುಂಬಿಸಲಾಗುವುದಿಲ್ಲ. ರಾತ್ರಿಯ ಮೊದಲ ಭಾಗದಲ್ಲಿ ಹೊಟ್ಟೆ ತುಂಬಿಸಿದವನಿಗೆ ರಾತ್ರಿಯ ಉಳಿದ ಭಾಗದಲ್ಲಿ ಆರಾಧನೆ ಮಾಡಿ ಅದರ ಪ್ರಯೋಜನ ಪಡೆಯಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಸಹರಿಯ ಸಮಯದಲ್ಲಿ ಹೊಟ್ಟೆ ತುಂಬ ಉಂಡರೆ ಮಧ್ಯಾಹ್ನದ ತನಕ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಅತಿಯಾಗಿ ತಿನ್ನುವುದರಿಂದ ಆಲಸ್ಯ ಮತ್ತು ಮಂಪರು ಕಾಡುತ್ತದೆ. ಅತಿಯಾಗಿ ತಿನ್ನುವುದರಿಂದ ಉಪವಾಸದ ಮುಖ್ಯ ಉದ್ದೇಶವು ನಷ್ಟವಾಗುತ್ತದೆ. ಉಪವಾಸದ ಮುಖ್ಯ ಉದ್ದೇಶವು ಹಸಿವು ಎಂದರೆ ಏನೆಂದು ತಿಳಿಯುವುದು ಮತ್ತು ಚಪಲವನ್ನು ನಿಯಂತ್ರಿಸುವುದಾಗಿದೆ. ಶ್ರೇಷ್ಠ ದಿನಗಳಲ್ಲಿ ಉಪವಾಸ ಆಚರಿಸುವುದು ಪ್ರಬಲ ಸುನ್ನತ್ತಾಗಿದೆ. ಕೆಲವು ಶ್ರೇಷ್ಠ ದಿನಗಳು ವರ್ಷಂ ಪ್ರತಿ ಮರುಕಳಿಸುತ್ತವೆ. ಉದಾಹರಣೆಗೆ ರಂಜಾನ್ ತಿಂಗಳ ಬಳಿಕ ಬರುವ ಶವ್ವಾಲ್ ತಿಂಗಳಲ್ಲಿ 6 ಉಪವಾಸ ಆಚರಿಸುವುದು.
ಅರಫಾ ದಿನದ ಉಪವಾಸ, ಆಶುರಾ ದಿನದ ಉಪವಾಸ, ದುಲ್ಹಜ್ ತಿಂಗಳ ಮೊದಲ 10 ದಿನಗಳ ಉಪವಾಸ, ಮುಹರ್ರಂ ಉಪವಾಸ ಇತ್ಯಾದಿ. ಕೆಲವು ಉಪವಾಸಗಳು ಪ್ರತಿ ತಿಂಗಳು ಮರುಕಳಿಸುತ್ತವೆ. ಉದಾಹರಣೆ, ಪ್ರತಿ ತಿಂಗಳು 3 ದಿನ 13, 14, ಮತ್ತು 15ನೇ ದಿನ ಉಪವಾಸ ಆಚರಿಸುವುದು. ಕೆಲವು ಉಪವಾಸಗಳು ಪ್ರತಿ ವಾರ ಮರುಕಳಿಸುತ್ತವೆ. ಉದಾಹರಣೆಗೆ ಸೋಮವಾರ ಮತ್ತು ಗುರುವಾರದ ಉಪವಾಸ. ಅವುದ್ ಅಲಿ ಇಸ್ಲಾಂರವರ ಉಪವಾಸ ಶ್ರೇಷ್ಠವಾದ ಐಚ್ಛಿಕ ಉಪವಾಸವಾಗಿದೆ. ಅವರು ದಿನ ಬಿಟ್ಟು ದಿನ ಉಪವಾಸ ಕೈಗೊಳ್ತಿದ್ರು. ಈ ರೀತಿ ಉಪವಾಸ ಆಚರಿಸುವುದಕ್ಕೆ 3 ಅರ್ಥಗಳಿವೆ. ಉಪವಾಸವಿಲ್ಲದ ದಿನ ದೇಹದ ಹಕ್ಕನ್ನು ಪೂರೈಸುವುದು, ಮತ್ತು ಉಪವಾಸವಿರುವ ದಿನ ದೇಹವನ್ನು ಪೂರ್ಣವಾಗಿ ಆರಾಧನೆಯಲ್ಲಿ ಮುಳುಗಿಸುವುದು. ಇದರಿಂದ ದೇಹದ ಹಕ್ಕನ್ನು ಪೂರೈಸುವುದರೊಂದಿಗೆ ಅದರಿಂದ ಪಡೆಯಬೇಕಾದ ಹಕ್ಕನ್ನೂ ಪಡೆಯಲು ಸಾಧ್ಯವಾಗುತ್ತದೆ. ಇದು ನ್ಯಾಯೋಚಿತ ರೀತಿಯಾಗಿದೆ. ಉಪವಾಸವಿಲ್ಲದ ದಿನ ಕೃತಜ್ಞತೆ ಸಲ್ಲಿಸುವ ದಿನ, ಉಪವಾಸವಿರುವ ದಿನ ಸಹನೆ ವಹಿಸುವ ದಿನ. ಈಮಾನಿನಲ್ಲಿ 2 ಭಾಗವಿದೆ, ಕೃತಜ್ಞತೆ ಮತ್ತು ಸಹನೆ. ದಿನ ಬಿಟ್ಟು ದಿನ ಉಪವಾಸ ಆಚರಿಸುವುದರಿಂದ ದೇಹದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಸಾಧ್ಯವಾಗುತ್ತದೆ. ಮುಸ್ಲಿಂನಲ್ಲಿರುವ ಅಬು ಕತಾದರಲಿಲ್ಲಾವನ್ಹುರವರ ಹದೀಸಿನಲ್ಲಿ ಹೀಗಿದೆ. ಒಮ್ಮೆ ಉಮರ್ ರಲಿಯಲ್ಲಾವನ್ಹುರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ವರ್ಷ ಪೂರ್ತಿ ಉಪವಾಸ ಆಚರಿಸುವವನ ವಿಧಿಯೇನು ಎಂದು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಉತ್ತರಿಸಿದರು, ಅವನು ಉಪವಾಸ ಆಚರಿಸಲೂ ಇಲ್ಲ, ಉಪವಾಸ ತೊರೆಯಲೂ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೀಗೆ ಹೇಳಿದ್ದು ಉಪವಾಸ ಆಚರಿಸುವುದು ವಿರೋಧಿಸಲಾಗಿರುವ ದಿನಗಳೂ ಸೇರಿದಂತೆ ವರ್ಷ ಪೂರ್ತಿ ಉಪವಾಸ ಆಚರಿಸುವವನ ಬಗ್ಗೆಯಾಗಿದೆ. ಆದರೆ 2 ಈದ್ ಹಬ್ಬಗಳು ಮತ್ತು ತಶ್ರೀಕ್ನ ದಿನಗಳನ್ನು ಬಿಟ್ಟು ಇತರೆಲ್ಲ ದಿನಗಳಲ್ಲಿ ನಿರಂತರ ಉಪವಾಸ ಆಚರಿಸುವುದರಲ್ಲಿ ತೊಂದರೆ ಇಲ್ಲ. ತಶ್ರೀಕ್ನ ದಿನಗಳು ಎಂದರೆ ದುಲ್ಹಜ್ ತಿಂಗಳ 11, 12, ಮತ್ತು 13. ಹಿಶಾಬ್ ಇಬ್ನ್ ಉರ್ವಾರಲಿಯಲ್ಲವನ್ನು ಹೇಳ್ತಾರೆ, ಅವರ ತಂದೆ ಪ್ರತಿದಿನ ಉಪವಾಸ ಆಚರಿಸ್ತಿದ್ರು. ಆಯಿಷಾರಲಿಯಲ್ಲವನ್ನು ಕೂಡ ನಿತ್ಯ ಉಪವಾಸ ಆಚರಿಸ್ತಿದ್ರು. ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲವನ್ನು ಹೇಳ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮರಣ ನಂತರ ಅಬು ತಲ್ಹಾರಲಿಯಲ್ಲವನ್ನು ನಿರಂತರ 40 ವರ್ಷಗಳ ಕಾಲ ಪ್ರತಿದಿನ ಉಪವಾಸ ಆಚರಿಸಿದರು. ಬುದ್ಧಿವಂತನು ಉಪವಾಸದ ಉದ್ದೇಶವನ್ನು ತಿಳಿದು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವ ಶ್ರೇಷ್ಠ ಕರ್ಮವನ್ನೇ ಆರಿಸುತ್ತಾನೆ. ಇಬ್ನ್ ಮಸೂದ್ ರಲಿಯಲ್ಲವನ್ನು ಅತಿ ಕಡಿಮೆ ಉಪವಾಸ ಆಚರಿಸುತ್ತಿದ್ದರು. ಅವರು ಹೇಳ್ತಿದ್ರು, ನಾನು ಉಪವಾಸ ಆಚರಿಸಿದರೆ ನಮಾಜ್ ಮಾಡಲು ನನಗೆ ಶಕ್ತಿ ಇರುವುದಿಲ್ಲ, ನಾನು ಉಪವಾಸಕ್ಕಿಂತಲೂ ನಮಾಜನ್ನು ಇಷ್ಟಪಡುತ್ತೇನೆ. ಕೆಲವರಿಗೆ ಉಪವಾಸ ಆಚರಿಸಿದರೆ ಕುರ್ಆನ್ ಪಾರಾಯಣ ಮಾಡಲೂ ಶಕ್ತಿ ಇರುವುದಿಲ್ಲ, ಆದ್ದರಿಂದ ಸಾಕಷ್ಟು ಕುರ್ಆನ್ ಪಾರಾಯಣ ಮಾಡುವುದಕ್ಕಾಗಿ ಅವರು ಪ್ರತಿದಿನ ಉಪವಾಸ ಆಚರಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಸ್ಥಿತಿಯ ಕುರಿತು ಮತ್ತು ಅವರಿಗೆ ಯಾವುದು ಹಿತವೆಂಬುದರ ಕುರಿತು ಚೆನ್ನಾಗಿ ಗೊತ್ತಿರುತ್ತದೆ.